ನಾವು ಪ್ರಾರ್ಥನೆ ಮಾಡುವ. ಅತ್ಯಂತ ಪರಿಶುದ್ಧನು ಒಬ್ಬನೇ ಜ್ಞಾನಿಯಾದ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ಪ್ರಿಯ ಮಗನ ಮುಖಾಂತರ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನನ್ನು ಕೊಂಡಾಡುವಳಾಗಿದ್ದೀನಿ. ಅಪ್ಪ, ಈ ಸಮಯದಲ್ಲಿ ನಾನು ಹೇಳುವಂಥ ಒಂದೊಂದು ವಾಕ್ಯ ಅದು ಕರ್ತರೆ ನಿನ್ನ ನೀನು ನನ್ನನ್ನು ಬೋಧಿಸಿ ಬರುವಂಥದ್ದಾಗಲಿ. ಅಪ್ಪ, ನಿನ್ನ ವಿನಃ ಒಂದೂ ಮಾತು ಹೊರಗೆ ಬಾರದಿರಲಿ. ನೀವು ನನ್ನ ಬಾಯನ್ನು ತೆರೆಯಿರಿ ಎಂದು ಹೇಳಿದೆಯಲ್ಲಪ್ಪ. ನೀವು ನನ್ನಲ್ಲಿದ್ದುಕೊಂಡು ಕಲಿತುಕೊಳ್ಳಿರಿ ಎಂದು ಹೇಳಿದೆಯಲ್ಲಪ್ಪ. ನಿನ್ನಲ್ಲಿದ್ದುಕೊಂಡು ಕಲಿಯುವುದಕ್ಕೆ ಬೇಕಾದಂಥ ನಿನ್ನ ಆತ್ಮನ ಬಲವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರು ನೀನು ಆಶೀರ್ವಾದಿಸು, ಆಶೀರ್ವಾದಿಸಿ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆ, ಆಮೇನ್. ಇವತ್ತಿನ ದಿನದಲ್ಲಿ ನಾನು ಆತನ ಬಾಸುಂಡೆಯಿಂದ ನನಗೆ ಗುಣವಾಯಿತು ಇದರ ಬಗ್ಗೆ ತಿಳಿಸಲು ಬಯಸ್ತೇನೆ. ಆತನ ಬಾಸುಂಡೆಯಿಂದ ನನಗೆ ಗುಣವಾಯಿತು. ಆತನ ಬಾಸುಂಡೆಯಿಂದ ನನಗೇನು ಗುಣವಾಯಿತು? ನನ್ನ ಶಾರೀರಿಕವಾದ ರೋಗ ಗುಣವಾಯ್ತಾ? ನನ್ನ ಶಾರೀರಿಕವಾದ ರೋಗ ಗುಣವಾಗಬೇಕಾದ್ರೆ ಯೇಸು ಕ್ರಿಸ್ತನು ಶಿಲುಬೆಗೆ ಜಡಿಯಲ್ಪಡಬೇಕು ಅಂತ ಇರಲಿಲ್ಲ. ಯಾಕೆಂದರೆ ಆತನ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಿದ್ದಾಗ ಆತನು ಶಿಲುಬೆಗೆ ಹೋಗುವ ಮೊದಲೇ ಎಲ್ಲರನ್ನು ಗುಣಪಡಿಸಿದ್ದ. ಆದ್ದರಿಂದ ಆತನು ಶಾರೀರಿಕವಾದ ರೋಗಗಳನ್ನು ಗುಣಪಡಿಸಲಿಕ್ಕೋಸ್ಕರ ಶಿಲುಬೆಗೆ ಜಡಿಲಿಲ್ಲ. ಉದಾಹರಣೆಗೆ ನಾವು ನೋಡುವುದಾದರೆ ಮತ್ತಾಯ 8:16 ಈ ರೀತಿ ಇದೆ, ಆತನು ಮಾತು ಮಾತ್ರದಿಂದಲೇ ಗುಣ ಮಾಡಿದನು. ಆತನು ಮಾತು ಮಾತ್ರದಿಂದಲೇ ಗುಣ ಮಾಡಿದನು. ಆತನ ಹತ್ತಿರ ಎಲ್ಲರೂ ಬರ್ತಿದ್ರು. ಆತನು ವೈದ್ಯರು ಗುಣ ಮಾಡದಂಥ ರೋಗವನ್ನು, ಗುಣ ಮಾಡಲು ಆಗದಂಥ ರೋಗವನ್ನು ಗುಣಪಡಿಸ್ತಿದ್ದ. ಎಷ್ಟೋ ವರ್ಷಗಳಿಂದ ಗುಣ ಆಗದೆ ಹಾಸಿಗೆಯಲ್ಲಿ ಇದ್ದವರನ್ನು ಗುಣಪಡಿಸ್ತಿದ್ದ, ಸತ್ತವರನ್ನು ಎಬ್ಬಿಸಿದ್ದಾನೆ. ಹಾಗಿರುವಾಗ ಆತನು ನಮ್ಮ ಶಾರೀರಿಕ ರೋಗಕ್ಕೋಸ್ಕರ ಆತನು ಶಿಲುಬೆಗೆ ಹೋಗಬೇಕು ಅಂತ ಇರಲಿಲ್ಲ. ನಾವು ನೋಡೋದಾದರೆ ಅದೇ ಆತನು ಮಾತು ಮಾತ್ರದಿಂದಲೇ ಆತನು ಗುಣಪಡಿಸಿದ್ದಾನೆ ಎಲ್ಲರನ್ನು, ಸತ್ತವರನ್ನು ಸಹ ಎಬ್ಬಿಸಿದ್ದಾನೆ. ಎಷ್ಟೋ ವರ್ಷಗಳಿಂದ ರೋಗದಲ್ಲಿ ಇದ್ದಂಥವರನ್ನು, ಹಾಸಿಗೆಯಲ್ಲಿ ಇದ್ದವಂಥವರನ್ನು, ಗುಣವಾಗದಂಥ ಕಾಯಿಲೆಯವರನ್ನು ಆತನ ಘೋರ ವ್ಯಾಧಿಯನ್ನು ಆತನು ಗುಣಪಡಿಸಿದ್ದಾನೆ. ಇವತ್ತಿನ ದಿನದಲ್ಲಿ ನಾವು ನೋಡೋದಾದರೆ ನಾನು ನೋಡಿದ ಪ್ರಕಾರ ನನ್ನ ಅನುಭವದ ಮಾತನ್ನು ಹೇಳ್ತಾ ಇದ್ದೇನೆ. ಎಷ್ಟೋ ಜನ ವಿಶ್ವಾಸಿಗಳು ಹೇಳೋದೇನೆಂದರೆ ಮದ್ದಿಗೆ ಹೋಗಬೇಕು ಅಂತಿಲ್ಲ, ಯೇಸು ಗುಣಪಡಿಸ್ತಾನೆ. ಹಾಗಿದ್ರೆ ದೇವರು ವೈದ್ಯನನ್ನಿಟ್ಟದ್ದು ಯಾಕೆ? ಒಂದು ಸಣ್ಣ ಪುಟ್ಟ ರೋಗ ಬರುವಾಗ ನಾವು ಹೋಗಿ ಗುಣಪಡಿಸದಿದ್ರೆ ಇಲ್ಲಿ ಯೇಸು ಕ್ರಿಸ್ತನು ಗುಣಪಡಿಸಿದ್ದು ಘೋರ ವ್ಯಾಧಿ ಎಂದು ನಾವು ತಿಳಿಯುವ. ಹಾಗಾದರೆ ನಾವು ನೋಡುವ ಆತನ ಬಾಸುಂಡೆಯಿಂದ ನನಗೆ ಗುಣವಾಯಿತು ಅದು ಯಾವ ರೋಗ ಅಂತ ನಾವು ನೋಡುವ. ಯೆರೆಮೀಯ 17:9 ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಯೇಸು ಕ್ರಿಸ್ತನು ಒಂದು ಕಡೆಯಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ, ನಿಮ್ಮ ಹೊಟ್ಟೆಯೊಳಗೆ ಹೋಗುವಂಥದ್ದು ನಿಮ್ಮನ್ನು ಅಶುದ್ಧ ಮಾಡುವುದಿಲ್ಲ, ಒಳಗಿನಿಂದ ಬರುವಂಥದ್ದು ನಿಮ್ಮನ್ನು ಅಶುದ್ಧ ಮಾಡ್ತದೆ ಅಂತ. ಹಾಗಿದ್ಮೇಲೆ ನಮ್ಮ ಒಳಗಿಂದ ಬರುವಂತಹ ಮಾತುಗಳು, ಹೃದಯವು ಎಲ್ಲದಕ್ಕಿಂತ ವಂಚಕ ಅಂದರೆ ನಮ್ಮ ಹೃದಯವೇ ಅದು ವಂಚಕವಾಗಿದೆ, ಅದು ಘೋರ ವ್ಯಾಧಿಗೆ ಒಳಗಾಗಿದೆ. ಅದು ಯಾವ ಘೋರ ವ್ಯಾಧಿ ಅಂತ ನಾವು ನೋಡುವ. ಘೋರ ವ್ಯಾಧಿಗೆ ಒಳಗಾಗಿದೆ ಅಂದರೆ ಆವತ್ತು ಆದಾಮನು ದೇವರಿಗೆ ಅವಿಧೇಯನಾದಾಗ ಸೈತಾನನ ಸ್ವರೂಪ ಅವನಲ್ಲಿ ಬಂತು. ದೇವರ ಸ್ವರೂಪದಂತೆ ದೇವರವನನ್ನು ಮಾಡಿದ್ದರು, ದೇವರ ಹೋಲಿಕೆಗನುಸಾರವಾಗಿ ಅವನನ್ನು ರೂಪಿಸಿದ್ದರು. ಆದರೆ ಯಾವಾಗ ಅವನು ಸೈತಾನನ ಮಾತು ಕೇಳಿ ದೇವರಿಗೆ ಅವಿಧೇಯನಾದರೂ ಆಗಲೇ ಅವನಲ್ಲಿ ದೇವರ ಸಾರೂಪ್ಯ ಹೋಯಿತು, ಸೈತಾನನ ಸ್ವರೂಪ ಬಂತು. ಸೈತಾನನ ಸ್ವರೂಪ ಅಂದರೆ ಏನು? ಸೈತಾನನ ಗುಣಗಳು ಅವನಲ್ಲಿ ಬಂದವು. ಅದು ಯಾವುದು ಗುಣಗಳು ಅಂತ ನೋಡುವ. ಮೊದಲು ನಾವು ದೇವರ ಗುಣಗಳು ಯಾವುದು ಅಂತ ನೋಡುವ.
ದೇವರ ಗುಣಗಳು ದೇವರ ಸ್ವರೂಪದಂತೆ ಮಾಡಿದ್ದಾನೆ ಅಂತ ನಮಗೆ ತಿಳಿದಿದೆ. ಆದರೆ ದೇವರ ಗುಣಗಳು ಯಾವುದು ಅಂತ ನಾವು ನೋಡುವ ಗಲಾತ್ಯ 5:22 ನಾವು ನೋಡಬಹುದು. ಗಲಾತ್ಯ 5:22 ನಾವು ನೋಡಬಹುದು ದೇವರಾತ್ಮನ ಫಲಗಳು ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆ ದಮೆ ಇದು ದೇವರ ಗುಣಗಳು ದೇವರ ಸ್ವರೂಪ ಈ ರೀತಿ ಇದನ್ನೆಲ್ಲ ಅವನೊಳಗೆ ಇಟ್ಟು ದೇವರವನನ್ನು ಸೃಷ್ಟಿ ಮಾಡಿದರು ದೇವರ ಸ್ವರೂಪದಂತೆ ಅವನನ್ನು ಸೃಷ್ಟಿ ಮಾಡಿದರು ಅವನಲ್ಲಿ ಈ ಗುಣಗಳು ಇದ್ದವು ಯಾವಾಗ ಅವನ ವಿಧೇಯನಾದನು ಆಗ ಸೈತಾನನ ಗುಣಗಳು ಅವನಲ್ಲಿ ಬಂದವು ಸೈತಾನನ ಗುಣಗಳು ಯಾವುದು ಅಂತ ನಾವು ನೋಡುವ 2 ತಿಮೋತೆ 3:2-6 ತನಕ ನಾವು ನೋಡುವ ಮನುಷ್ಯರು ಸ್ವಾರ್ಥ ಚಿಂತಕರು ಹಣದಾಶೆಯವರು ಬಡಾಯಿ ಕೊಚ್ಚುವರು ಅಹಂಕಾರಿಗಳು ದೂಷಕರು ತಂದೆ ತಾಯಿಗಳಿಗೆ ಅವಿದೆಯರು ಉಪಕಾರ ನೆನೆಸದವರು ದೇವಭಯ ಇಲ್ಲದವರು ಮಮತೆ ಇಲ್ಲದವರು ಸಮಾಧಾನವಾಗದವರು ಚಾಡಿ ಹೇಳುವವರು ದಮೆ ಇಲ್ಲದವರು ಉಗ್ರತೆಯುಳ್ಳವರು ಒಳ್ಳೆಯದನ್ನು ಪ್ರೀತಿಸದವರು ದ್ರೋಹಿಗಳು ದುಡುಕಿನವರು ಉಬ್ಬಿಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು ಎಂದು ಈ ಸೈತಾನನ ಗುಣಗಳೇ ಇದು ಸ್ವಾರ್ಥ ಚಿಂತಕರು ಹಣದಾಶೆಯವರು ಬಡಾಯಿ ಕೊಚ್ಚುವವರು ಅಹಂಕಾರಿಗಳು ದೂಷಕರು ತಂದೆ ತಾಯಿಗಳಿಗೆ ಅವಿದೆಯರು ಉಪಕಾರ ನೆನೆಸದವರು ದೇವಭಯ ಇಲ್ಲದವರು ಮಮತೆ ಇಲ್ಲದವರು ಸಮಾಧಾನವಾಗದವರು ಚಾಡಿ ಹೇಳುವವರು ದಮೆ ಇಲ್ಲದವರು ಉಗ್ರತೆಯುಳ್ಳವರು ಹೀಗೆ ಈ 19 ಗುಣಗಳು ಮನುಷ್ಯನಲ್ಲಿ ಆದಾಮನಲ್ಲಿ ಬಂತು ಈ 19 ಗುಣಗಳು ಅವನಲ್ಲಿ ಬಂತು ಇದೇ ಈ ಹೃದಯಕ್ಕೆ ಬಂದ ಘೋರ ವ್ಯಾಧಿ ಇದನ್ನು ತೆಗಿಲಿಕ್ಕೋಸ್ಕರವೇ ಆತನು ಬಾಸುಂಡೆಯನ್ನು ಅನುಭವಿಸಬೇಕಾಯಿತು ಇದನ್ನು ಮಾತ್ರ ಆತನು ತೆಗಿಲಿಲ್ಲ ಅವತ್ತು ಆತನು ಅವಿದೇನಾದದ್ರಿಂದ ಏನೆಲ್ಲ ಆದಾಮನು ಕಳ್ಕೊಂಡನು ಅದೆಲ್ಲವನ್ನು ತೆಗಿಲಿಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಗೆ ಹೌದು ಶಿಲುಬೆಯಲ್ಲಿ ಬಾಸುಂಡೆಯನ್ನು ಅನುಭವಿಸಬೇಕಾಯಿತು ಒಂದನೇದಾಗಿ ದೇವ ಸ್ವರೂಪವನ್ನೇ ಆದಾಮನು ಕಳ್ಕೊಂಡ ಎರಡನೇದಾಗಿ ದೇವರು ಮನುಷ್ಯರನ್ನು ಮರಣ ಬರಬೇಕು ಅಂತ ಸೃಷ್ಟಿಸಲಿಲ್ಲ ಅವನು ಶಾಶ್ವತವಾಗಿ ಬದುಕಬೇಕು ಎಂದು ಅವನನ್ನು ದೇವರು ಸೃಷ್ಟಿ ಮಾಡಿದನು ಆದರೆ ಅವನನ್ನು ಉಂಟು ಮಾಡಿದನು ಆದರೆ ಅವನು ಅವಿದೇನಾದದ್ರಿಂದ ಮರಣ ಎಂಬುದು ಬಂತು ದೇವರ ಸ್ವರೂಪ ಹೋಯಿತು ನಿತ್ಯ ಜೀವವನ್ನು ಕಳ್ಕೊಂಡ ನಿತ್ಯ ಜೀವ ಎಂದರೆ ಶಾಶ್ವತವಾಗಿ ಬದುಕಬೇಕೆಂತ ದೇವರು ತೀರ್ಮಾನ ಮಾಡಿದ್ದನು ಆದರೆ ಶಾಶ್ವತವಾಗಿ ಬದುಕದೆ ಅವನು ಮರಣ ಅವನಿಗೆ ಬಂದದರಿಂದ ಅವನು ಶಾಶ್ವತವಾಗಿ ಬದುಕುವಂಥದ್ದನ್ನು ಕಳ್ಕೊಂಡ ಆ ಶಾಶ್ವತವಾಗಿ ಬದುಕಬೇಕು ಅವನು ಇನ್ನೂ ಎಂದು ಆತನು ಶಿಲುಬೆಯಲ್ಲಿ ಬಾಸುಂಡೆಯನ್ನು ಅನುಭವಿಸಿದ ಇನ್ನು ಹೇಗೆ ನಾವು ಸತ್ತ ಮೇಲೆ ಹೇಗೆ ನಾವು ನಿತ್ಯ ಜೀವವನ್ನು ಕಂಡುಕೊಳ್ಳುವುದು ಎಂದು ನಾವು ಪ್ರಶ್ನಿಸುವುದಾದರೆ ಸತ್ತ ನಂತರ ನಮಗೆ ದೇವರು ಆತ್ಮೀಕ ದೇಹವನ್ನು ತಿರುಗೊಂದಾವರ್ತಿ ಆತನು ಕೊಡ್ತಾನೆ ಹೇಗೆ ಆತನು ಸತ್ತು 3ನೇ ದಿನದಲ್ಲಿ ಎದ್ದು ಬಂದನು ಹಾಗೆ ನಾವು ಸತ್ತ ಮೇಲೆಯೂ ಆತನು ನಾವು ಎದ್ದು ಬರುವಂತೆ ನಮಗೆ ಆತ್ಮೀಕ ದೇಹವನ್ನು ಕೊಟ್ಟು ಮಹಿಮೆಯಲ್ಲಿ ನಮ್ಮನ್ನು ಎಬ್ಬಿಸ್ತಾನೆ ಮಾತ್ರವಲ್ಲ ಆತನು ಬರುವಾಗ ಒಂದು ವೇಳೆ ನಾವು ಜೀವಿತರ ಪಟ್ಟಿಯಲ್ಲಿ ಇರುವುದಾದರೆ ಒಂದು ವೇಳೆ ಆತನನ್ನು ಜೀವದಲ್ಲಿ ಇದ್ದುಕೊಂಡು ನಾವು ಆತನನ್ನು ಎದುರಿಸಲಿಕ್ಕೆ ಬೇಕಾದಂಥ ಹೌದು ಆ ಮಹಿಮಾಶ್ ಆ ರೂಪಾಂತರಗೊಂಡು ನಾವು ಆತನ ಎದುರು ನಿಲ್ಲುವಂತೆ ಮಾಡ್ತಾನೆ ಜೀವಿತರ ಪಟ್ಟಿಯಲ್ಲಿದ್ದರೆ ನಾವು ರೂಪಾಂತರಗೊಂಡು ಆತನನ್ನು ನೋಡುವೆವು ಸತ್ತವರಾಗಿದ್ದರೆ ಆತ್ಮೀಕ ದೇಹವಾಗಿ ಎದ್ದು ಮಹಿಮೆಯಲ್ಲಿ ಎದ್ದು ಬರುವೆವು ಇದೆರಡೂ ಆಗಲಿಕ್ಕೋಸ್ಕರವೇ ಆತನು ಬಾಸುಂಡೆಯನ್ನು ಅನುಭವಿಸಿದ ಒಂದನೇದಾಗಿ ದೇವರ ಸ್ವರೂಪ ಇನ್ನೊಂದಾವರ್ತಿ ಕೊಡಲಿಕ್ಕೋಸ್ಕರ ಆತನು ಬಾಸುಂಡೆಯನ್ನು ಅನುಭವಿಸಿದ ಎರಡನೇದಾಗಿ ಮರಣವನ್ನು ತೆಗೆದು ನಿತ್ಯ ಜೀವವನ್ನು ಕೊಡಲಿಕ್ಕೋಸ್ಕರ ಆತನು ಬಾಸುಂಡೆಯನ್ನು ಅನುಭವಿಸಿದ ಮೂರನೇದಾಗಿ ದೇವರೊಂದಿಗೆ ಇದ್ದಂಥ ಆ ಒಂದು ಅನ್ಯೋನ್ಯತೆ ಆತನು ಅಲ್ಲಿ ಕಳ್ಕೊಂಡ ಅದನ್ನು ನಮಗೆ ತಿರುಗಿ ಕೊಡಲಿಕ್ಕೋಸ್ಕರ ಆತನು ಬಾಸುಂಡೆಯನ್ನು ಅನುಭವಿಸಬೇಕಾಯಿತು ಇವತ್ತಿನ ದಿನದಲ್ಲಿ ಆತನು ಶಿಲುಬೆಯಲ್ಲಿ ಆ ನೋವು ಆ ಯಾತನೆ ಆ ಉಗುಳುವಿಕೆ ಎಲ್ಲವನ್ನು ಆ ಘೋರ ಯಾತನೆ ಆತನು ಅನುಭವಿಸಿದ್ದರಿಂದಲೇ ಇವತ್ತು ನಾವು ದೇವರ ಮಕ್ಕಳು ಎಂದು ಹೇಳಿಕೊಳ್ಳುವಂಥ ಭಾಗ್ಯ ನಮಗೆ ಸಿಕ್ಕಿತು ಯಾಕಂದರೆ ಇಡೀ ಲೋಕವೇ ಅದು ದೇವರ ದೃಷ್ಟಿಯಲ್ಲಿ
ಅನೀತಿವಂತರು ಪಾಪಿಗಳು ಆಗಿದ್ದೇವೆ. ಆದರೆ ಯಾವಾಗ ಕರ್ತನನ್ನು ನಾವು ಸ್ವೀಕರಿಸ್ತೇವೋ ಆವಾಗ ನಮ್ಮ ಪಾಪಗಳನ್ನು ಆತನು ಕ್ಷಮಿಸಿ ಆತನು ನಮ್ಮನ್ನು ಪರಿಶುದ್ಧತೆಗೊಳಿಸಿ ನಮ್ಮನ್ನು ತಿರುಗುಂದಾವತ್ತಿ ಆತನ ಸನ್ನಿಧಿಗೆ ಸೇರಿಸಿಕೊಳ್ತಾನೆ. ಆಗ ನಾವು ಹೊಸಬರಾಗಿ ಆತನ ಗುಣಗಳನ್ನು ನಮ್ಮಲ್ಲಿ ಆತನು ಇಡ್ತಾನೆ. ನಮ್ಮ ಕೆಟ್ಟ ಗುಣಗಳನ್ನೆಲ್ಲ ತೆಗೆದು ಆತನ ಸ್ವರೂಪದಂತೆ ನಮ್ಮನ್ನು ರೂಪಿಸ್ತಾನೆ. ಅದೇ ರೀತಿಯಾಗಿ ನಾವು ಸತ್ತರೂ ನಮಗೊಂದು ನಿತ್ಯ ಜೀವವನ್ನು ಆತನು ಕೊಡುವನಾಗಿದ್ದಾನೆ. ಆದ್ದರಿಂದ ನಾವು ಸಾಯುತ್ತೇವಲ್ಲ, ನಾವು ತಿಂದು ಕುಡಿದು ಮಜವಾಗಿರುವ ತಿರುಗಾಡುವ ಎಂಬುದನ್ನು ಬಿಟ್ಟು ನಾವು ನಮಗೂ ಒಂದು ನಿತ್ಯ ಜೀವ ಇದೆ. ಅದಕ್ಕಾಗಿ ನಾವು ನಮ್ಮ ಇರುವಷ್ಟು ದಿನ ನಾವು ಕರ್ತನಿಗಾಗಿ ಜೀವಿಸುವ ಎಂದು ನಾವು ನೆನೆಸುವುದಾದರೆ ಖಂಡಿತವಾಗಿಯೂ ನಾವು ಸತ್ರು ಆತನು ಬರುವಾಗ ಆತ್ಮೀಕ ದೇಹವಾಗಿ ಎದ್ದು ಬರಲು ಸಾಧ್ಯ. ಕ್ರಿಸ್ತನಲ್ಲಿ ಇದ್ದವರು ಮಾತ್ರ, ಅಂದರೆ ಕ್ರಿಸ್ತನನ್ನು ಯಾರ್ಯಾರು ಸೇವಿಸ್ತಾರೋ ಆತನಿಗನುಸಾರವಾಗಿ ನಡೆಯುತ್ತಾರೋ ಅವರು ಮಾತ್ರ ಎದ್ದು ಬರಲು ಸಾಧ್ಯ. ಅವರು ಮಾತ್ರ ರೂಪಾಂತರಗೊಂಡು ಆತನನ್ನು ನೋಡಲು, ಆತನನ್ನು ಎದುರಿಸಲು, ಆತನ ಎದುರಿಗೆ ನಿಲ್ಲಲು ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಸಹೋದರ ಸಹೋದರಿಯರು ಎಲ್ಲರೂ ನಾವು ನಾಲ್ಕು ದಿನದ ಬಾಳು ಮಾತ್ರ ಅಲ್ಲ, ನಾವು ಸತ್ತ ನಂತರವೂ ನಮಗೊಂದು ಆತ್ಮಿಕ ದೇಹ ಆತನು ಕೊಡ್ತಾನೆ, ಶಾಶ್ವತವಾಗಿ ಬದುಕುವಂಥ ಅವಕಾಶ ಕೊಡ್ತಾನೆ, ಆತನ ಎದುರು ನಾವು ನಿಲ್ಲುವಂಥ ಅವಕಾಶ ಆತನು ಕೊಡ್ತಾನೆ ಎಂದು ನಾವು ತಿಳಿದುಕೊಂಡು ಇನ್ನು ಮುಂದಾದರೂ ನಾವು ಹೇಗೆ ಕಳೆಯುವಂಥ ಈ ದಿನಗಳನ್ನು ಅದು ಶ್ರೇಷ್ಠವೆಂದು ತಿಳಿದು ಅದು ಒಂದೊಂದು ಸಮಯವನ್ನು ಆತನಿಗಾಗಿ ನಾವು ಉಪಯೋಗಿಸುವುದಾದರೆ ಆತನು ನಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸ್ತಾನೆ. ಆತನು ಆತ್ಮೀಕವಾಗಿ ಭೌತಿಕವಾಗಿಯೂ ನಮ್ಮನ್ನು ಖಂಡಿತವಾಗಿ ಆತನು ಆಶೀರ್ವಾದಿಸ್ತಾನೆ. ನಮ್ಮಿಂದ ಏನೂ ಆಗದಿದ್ದರೂ ಆತನ ಎಲ್ಲವನ್ನು ಮಾಡುವಂಥ ದೇವರಾಗಿದ್ದಾನೆ. ತಿಪ್ಪೆಯಲ್ಲಿದ್ದಾಗಲೂ ನಮ್ಮನ್ನು ಎತ್ತುವಂಥ ದೇವರು ಆತನಾಗಿದ್ದಾನೆ. ನಾವು ಪ್ರಯಾಸ ಪಡಬೇಕು ಅಂತೆಲ್ಲ, ಹಾಗೆ ಆತನ ಗುಣಗಳು ಹೋಗಿ ಸೈತಾನನ ಗುಣಗಳು ಬಂದದನ್ನು ತಿರುಗಿ ದೇವರ ಗುಣ ಕೊಡಲಿಕ್ಕೋಸ್ಕರವೇ ಆತನು ಬಾಸುಣ್ಣೆಯನ್ನು ಅನುಭವಿಸಬೇಕಾಯಿತು. ನಮ್ಮ ಹೃದಯವು ಹೌದು ಘೋರವಾದ ಅದು ಘೋರವಾದ ರೋಗಕ್ಕೆ ಒಳಗಾಗಿದೆ. ಆ ರೋಗದಿಂದ ಬಿಡುಗಡೆ ಮಾಡಲಿಕ್ಕೋಸ್ಕರ ಆತನು ಬಾಸುಂಡೆಯನ್ನು ಅನುಭವಿಸಿದನು. ಆದ್ದರಿಂದ ಶರೀರದ ರೋಗಕ್ಕೋಸ್ಕರ ಆತನು ಸಾಯ್ಬೇಕಂತ ಇರಲಿಲ್ಲ, ಆತ್ಮೀಕವಾದ ರೋಗ ನಮ್ಮಿಂದ ತೆಗಿಲಿಕ್ಕೋಸ್ಕರ ಆತನು ಸತ್ತ. ಈ ರೀತಿಯಾಗಿ ಅನೇಕ ಯಾವುದನ್ನೆಲ್ಲ ಆದಾಮನು ಕಳ್ಕೊಂಡನು ಅದನ್ನೆಲ್ಲ ತಿರುಗಿ ಕೊಡಲಿಕ್ಕೋಸ್ಕರ ಆತನು ಬಾಸುಂಡೆಯನ್ನು ಅನುಭವಿಸಬೇಕಾಯಿತು. ಹಾಗೆಯೇ ನಮ್ಮ ಮಾತುಗಳು ಅದು ಜ್ಞಾನೋಕ್ತಿ 18:21 ಈ ರೀತಿಯಲ್ಲಿ ಹೇಳ್ತದೆ, ಜೀವನ ಮರಣಗಳು ನಾಲಿಗೆಯ ವಶ ಎಂದು. ಅದು ವಚನ ಪ್ರಿಯರು ಅದನ್ನು ಅನುಭವಿಸುವರು ಅಂತ. ಅಂದರೆ ದೇವರ ವಾಕ್ಯ ನಾವು ಓದುವುದು ಮಾತ್ರ ಅಲ್ಲ, ಅದಕ್ಕನುಸಾರವಾಗಿ ಕೈಕೊಂಡು ನಡೆಯುವಾಗ, ದೇವರಿಗೆ ವಿಧೇಯರಾಗಿ ನಡೆಯುವಾಗ ಖಂಡಿತವಾಗಿ ನಾವು ಏನು ಹೇಳ್ತೇವೋ, ನಾವು ಒಳ್ಳೆಯದನ್ನು ನುಡಿದಾದರೆ, ಪಾಸಿಟಿವ್ ನುಡಿದಾದರೆ ಖಂಡಿತವಾಗಿಯೂ ಅದು ಆಗ್ತದೆ. ಅದು ದೇವರ ಚಿತ್ತಕ್ಕನುಸಾರವಾಗಿ ನಾವು ನುಡಿಯುವಂಥವರಾಗಿರಬೇಕು. ಎಲ್ಲವನ್ನು ನಮ್ಮ ಆಲೋಚನೆಯಂತೆ ನುಡಿಯದೆ ಕರ್ತನ ಚಿತ್ತ ಏನೆಂದು ತಿಳಿದು ನಾವು ನುಡಿದಾದರೆ ಖಂಡಿತವಾಗಿಯೂ ಅದು ನೆರವೇರ್ತದೆ ಎಂದು ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತಾಯ 12:36-37 ಈ ರೀತಿಯಲ್ಲಿ ಹೇಳ್ತದೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ. ಹಾಗಿದ್ದರೆ ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಅಂತ ಹೇಳ್ತದೆ. ನಾವೀಗ ನಮ್ಮ ಸಮಯವನ್ನು ಯಾವ ರೀತಿ ಕಳೀತಾ ಇದ್ದೇವೆ? ವ್ಯರ್ಥವಾಗಿ ಲೋಕದವರಂತೆ ನಾವು ಮಾತನಾಡ್ತಾ ಇದ್ದೇವ? ನಾವು ಒಂದು ವೇಳೆ ವ್ಯರ್ಥವಾಗಿ ಗಂಟೆಗಟ್ಟಲೆ ನಮ್ಮ ಆಲೋಚನೆಯಂತೆ ನಮ್ಮ ಖುಷಿ ಪ್ರಕಾರ ನಾವು ಮಾತನಾಡುವುದಾದರೆ, ದೇವರು ಹೇಳುವಂಥ ಮಾತು, ಸುಮ್ಮನೆ ಆಡುವಂಥ ಪ್ರತಿ ಒಂದು ಮಾತಿಗೂ ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನ್ಯಾಯ ವಿಚಾರಣೆ ಹೌದು, ಒಂದು ಕಡೆಯಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ನೀವು ದಿನಾಲೂ ಪರೀಕ್ಷಿಸಿಕೊಳ್ಳಿ ಅಂತ. ದಿನಾಲೂ ಪರೀಕ್ಷಿಸಿಕೊಳ್ಳುವುದಾದರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಎಂದು. ಹಾಗಿದ್ರೆ ನಮ್ಮನ್ನು ನಾವು ದಿನಾಲೂ ಪರೀಕ್ಷಿಸಿಕೊಳ್ಬೇಕು. ನಾವು ಎಲ್ಲಿ ತಪ್ಪಿದ್ದೇವೆ, ಹೇಗೆ ಮಾತಾಡಿದ್ದೇವೆ, ಏನು ಮಾಡಿದ್ದೇವೆ, ದೇವರಿಗೆ ಎಲ್ಲಿ ನಾವು ನೋಯಿಸಿದ್ದೇವೆ ಎಂಬುದನ್ನು ನಾವು ದಿನಾಲೂ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಾದರೆ ನಾವು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ನ್ಯಾಯ ವಿಚಾರಣೆ ಅಂದರೆ ಆತ ನಮ್ಮನ್ನು ವಿಚಾರಿಸುವ ದಿನ. ಹೌದು, ಆತ ನಮ್ಮನ್ನು ವಿಚಾರಿಸುವ ದಿನದಲ್ಲಿ ನಮ್ಮಲ್ಲಿ ತಪ್ಪು ಕಂಡು ಬರುವುದಾದರೆ ನಾವು ಖಂಡಿತ ಕರ್ತನ ಎದುರಿಗೆ ನಿಲ್ಲಲು ಸಾಧ್ಯವಿಲ್ಲ.
ಆದ್ದರಿಂದ ಆತನು ಪ್ರೀತಿ ಸ್ವರೂಪನಾದರಿಂದ ನಾವು ದಿನಾಲೂ ಆತನ ಮುಂದೆ ಬಂದು ದೇವರೇ ನನ್ನಿಂದ ಇಂಥ ತಪ್ಪಾಯಿತು ನನ್ನನ್ನು ಕ್ಷಮಿಸು ಎಂದು ನಾವು ಕೇಳುವುದಾದರೆ ಎಂಥ ಪಾಪಿಯನ್ನು ಸಹ ಆತನು ಕ್ಷಮಿಸುವಂಥ ದೇವರಾಗಿದ್ದಾನೆ, ಆತನು ಪ್ರೀತಿಸುವಂಥ ದೇವರಾಗಿದ್ದಾನೆ. ಆತನು ವೈರಿಗಳನ್ನು ನೀವು ಪ್ರೀತಿಸಿರಿ ಎಂದು ಹೇಳಿದಂಥ ದೇವರು, ಶತ್ರುಗಳಿಗಾಗಿ ನೀವು ಪ್ರಾರ್ಥಿಸಿರಿ ಎಂದು ಹೇಳಿದಂಥ ದೇವರು, ನಿಮ್ಮನ್ನು ಬೈಯುವವರಿಗೋಸ್ಕರ ಪ್ರಾರ್ಥಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವಾದಿಸಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ಪ್ರಾರ್ಥಿಸಿರಿ ಎಂದು ಹೇಳಿದಂಥ ನನ್ನ ದೇವರು, ಇಷ್ಟೊಂದು ಒಳ್ಳೆಯ ಗುಣಗಳು ನನ್ನ ಕರ್ತನಲ್ಲಿ ಇದೆ, ಆ ಗುಣಗಳು ನಮ್ಮಲ್ಲಿ ಬರಬೇಕು ಅಂತ ಆತನು ಬಯಸ್ತಾನೆ. ಆದರೂ ನಾವು ಎಷ್ಟೋ ಸಾರಿ ನಮಗೆ ಅರಿವಿಲ್ಲದೆ ಕರ್ತನ ಮುಂದೆ ತಪ್ಪುವವರಾಗಿದ್ದೀವಿ, ನೋಯಿಸುವವರಾಗಿದ್ದೀವಿ. ಆದಾಗ್ಯೂ ನಮ್ಮ ಬಲಹೀನತೆಯನ್ನು ಆತನ ನೆನಪು ಮಾಡಿಕೊಂಡು ನಮ್ಮನ್ನು ಕ್ಷಮಿಸುವನಾಗಿದ್ದಾನೆ. ಪೌಲನು ಹೇಳಿದಂತೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಎಂದು. ಇಂದು ನಾವು ಏನೇ ಮಾಡುವುದಾದರೂ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಮಾಡುವುದಾದರೆ ನಾವು ಎಲ್ಲವನ್ನು ಮಾಡಲು ಶಕ್ತರಾಗ್ತೇವೆ. ನಾವು ಬಲಹೀನರಾಗಿದ್ದರೂ ಸಹ ನಮ್ಮನ್ನು ಬಲಪಡಿಸುವ ಆತನು ಆತನಾಗಿದ್ದಾನೆ. ನಮ್ಮನ್ನು ನಾವು ಹೋಗುವಲ್ಲಿ ಬರುವಾಗಲಿ ನಮ್ಮನ್ನು ಕಾಯುವಂಥ ದೇವರು ನಮ್ಮೊಂದಿಗಿರುವಾಗ ನಾವು ಯಾವುದಕ್ಕೂ ಭಯಪಡದೆ ಆತನೊಂದಿಗೆ ನಾವು ನಡೆಯುವುದಾದರೆ, ಆತನ ಅನ್ಯೋನ್ಯತೆಯಲ್ಲಿ ನಾವು ಇರುವುದಾದರೆ ಆತನು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಹಾಗೆ ಆತನು ಸಭೆಯನ್ನು, ಪ್ರತಿಯೊಂದು ಸಭೆಯನ್ನು ಶುದ್ಧೀಕರಿಸುವಂಥ ದೇವರಾಗಿದ್ದಾನೆ. ಪ್ರತಿಯೊಂದು ಸಭೆಯು ನಿರ್ಮಲ, ನಿಷ್ಕಲ್ಮಶ, ನಿರ್ದೋಷವಾಗಿ ಆತನ ಎದುರಿಗೆ ಕಾಣಿಸಲ್ಪಡಬೇಕು ಅಂತ ಆತನು ಬಯಸ್ತಾನೆ. ಆದ್ದರಿಂದ ಪ್ರತಿಯೊಂದು ಸಭೆಯನ್ನು ಆತನು ಶುದ್ಧೀಕರಿಸಲು ಬಯಸ್ತಾನೆ. ವ್ಯತ್ಯಾಸ ಬೋಧನೆಯನ್ನು ತೆಗೆದು ಸ್ವಸ್ಥ ಬೋಧನೆಯನ್ನು ತರುವಂಥ ದೇವರು ಆತನಾಗಿದ್ದಾನೆ. ಆದ್ದರಿಂದ ವ್ಯತ್ಯಾಸ ಬೋಧನೆ ಇರುವುದರಿಂದ ಸ್ವಸ್ಥ ಬೋಧನೆ ಬರುವಾಗ ತೀಟೆ ಕಿವಿಗಳು ಉಳ್ಳವರು ಇದ್ದಾರೆ ಎಂದು ಆತನು ಹೇಳ್ತಾನೆ. ಆದ್ದರಿಂದ ನಾವು ಯಾವುದು ಸರಿ ಯಾವುದು ತಪ್ಪು ಎಂದು ಗ್ರಹಿಸುವುದಾದರೆ ಆತನ ಸ್ವಸ್ಥ ಬೋಧನೆ ಬರುವಾಗ ಅದನ್ನು ನಾವು ಸ್ವೀಕರಿಸುವುದಾದರೆ ನಾವು ಖಂಡಿತ ಆ ಪರಲೋಕದ ಸಂಪತ್ತನ್ನು ನಾವು ಪಡ್ಕೊಂಡು ಇತರರಿಗೆ ನಾವು ಅದನ್ನು ಕೊಡುವರಾಗ್ತೇವೆ. ನಮ್ಮ ನಡತೆಗೆ ಅನುಸಾರವಾಗಿ ಆತನು ಪ್ರತಿಫಲವನ್ನು ಕೊಟ್ಟಾಗ ಆ ಪ್ರತಿಫಲವನ್ನು ನಾವು ಸ್ವೀಕರಿಸಿ ಇತರರಿಗೆ ನಾವು ಕೊಡುವರಾಗಿದ್ದೇವೆ. ಅನೇಕ ಫಲವನ್ನು ಫಲ ಕೊಡುವ ಮರ ನಾವಾಗುತ್ತೇವೆ. ಹಾಗೆ ಆತ್ಮೀಕ ಬಲಹೀನತೆ ಬಗ್ಗೆ ನಾನು ಹೇಳೋಳಾಗಿದ್ದೇನೆ. ರಾತ್ರಿ ಭೋಜನ ಒಂದು ದ್ರಾಕ್ಷಾರಸ ಮತ್ತು ರೊಟ್ಟಿ ತೆಗೆದುಕೊಳ್ಳುವಾಗ ಅದರಲ್ಲಿ ಆ ವಾಕ್ಯದಲ್ಲಿ ಈ ರೀತಿಯಲ್ಲಿದೆ, ಇದನ್ನು ವಿವೇಚಿಸಿ ತಿಂದು ಕುಡಿಯದೇ ಹೋಗುವುದಾದರೆ ಬಲಹೀನತೆ, ರೋಗ, ಮರಣ ಬರ್ತದೆ ಅಂತ. ಈ ಮೂರು ವಾಕ್ಯವನ್ನು ಉಪಯೋಗಿಸಿ ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನು ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈ ಒಂದು ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ಇಲ್ಲಿ ಬಲಹೀನತೆ ಅಂದರೆ ಅದು ಶರೀರದ ಬಲಹೀನತೆಯನ್ನು ಹೇಳ್ತಾ ಇಲ್ಲ, ಇಲ್ಲಿ ರೋಗ ಅಂದರೆ ಅದು ಶರೀರದ ರೋಗಕ್ಕೆ ಸಂಬಂಧಪಟ್ಟ ವಾಕ್ಯ ಅಲ್ಲ, ಮರಣ ಅಂದರೆ ಇದನ್ನು ತೆಗೆದುಕೊಂಡ ಕೂಡಲೇ ನಾವು ಅದನ್ನು ಒಟ್ರಾಶಿ ತೆಗೆದುಕೊಂಡ್ರೆ ನಾವು ಸಾಯ್ತೇವೆಂಬ ಭಯ ಜನರಿಗೆ ಇವತ್ತು ಬಂದಿದೆ. ಆದರೆ ಇಲ್ಲಿ ಈ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇಲ್ಲ, ಈ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಇಲ್ಲಿ ಬರುವಂಥದ್ದು ಆತ್ಮೀಕ ಬಲಹೀನತೆ ಅಂದರೆ ನಾವು ಇದನ್ನು ತೆಗೆದುಕೊಳ್ಳದಿದ್ದರೂ ನಮ್ಮಲ್ಲಿ ನಾವು ದೇವರಿಗನುಸಾರವಾಗಿ ನಡೆಯದಿದ್ದರೆ ನಾವು ಮುಂದೆ ಬೆಳೆಯುವುದಿಲ್ಲ, ಆತ್ಮೀಕ ರೀತಿಯಲ್ಲಿ ನಾವು ಬೆಳೆಯುವುದಿಲ್ಲ, ಅಂದರೆ ದೇವರ ಕಾರ್ಯಗಳು ನಮ್ಮಲ್ಲಿ ಆಗುವುದಿಲ್ಲ, ನಾವು ನಿಂತ ಸ್ಥಳದಲ್ಲೇ ಇರ್ತೇವೆ ಅಂತ ಹೇಳ್ತದೆ ಇಲ್ಲಿ. ಆತ್ಮೀಕ ಬಲಹೀನತೆ ಅಂದರೆ ನಾವು ನಿಂತ ಸ್ಥಳದಲ್ಲೇ ಇರ್ತೇವೆ, ಆತ್ಮೀಕ ರೀತಿಯಲ್ಲಿ ನಾವು ಬೆಳೆಯುವುದಿಲ್ಲ, ಆತ್ಮೀಕ ರೀತಿಯಲ್ಲಿ ದೇವರು ನಮ್ಮನ್ನು ಉಪಯೋಗಿಸುವುದಿಲ್ಲ, ಯಾಕೆಂದರೆ ನಾವು ಬಲಹೀನರಾಗಿದ್ದೀವಿ. ಆತ್ಮೀಕ ರೀತಿಯಲ್ಲಿ ನಮಗೆ ದೇವರ ವಾಕ್ಯವು
ಸರಿಯಾಗಿ ಓದಿರದಿದ್ದರೆ, ದಿನಾಲು ನಾವು ಓದದಿದ್ದರೆ, ಆತನ ಪಾದದಲ್ಲಿ ನಾವು ಇಲ್ಲದಿದ್ದರೆ, ಆತನ ಸ್ವರವನ್ನು ನಾವು ಕೇಳದಿದ್ದರೆ, ಖಂಡಿತವಾಗಿ ನಾವು ಹೇಗೆ ಆತ್ಮೀಕವಾಗಿ ಬೆಳೆಯುವುದು? ನಾವು ಆತ್ಮೀಕವಾಗಿ ಬೆಳಿಬೇಕು ಅಂತ ಬಲಹೀನತೆ ನಮ್ಮಲ್ಲಿ ಇರಬಾರ್ದು ಅಂತ ನಮಗೆ ಮನಸ್ಸಿದ್ರೆ ಖಂಡಿತವಾಗಿ ನಾವು ಆತ್ಮೀಕ ಬಲಹೀನತೆ, ಆತ್ಮೀಕ ರೋಗ, ರೋಗಸ ರೋಗ ಅಂದರೆ ಆತ್ಮೀಕ ರೋಗ ಅಂದರೆ ಇದೇ ನಾನು ಮುಂದೆ ಹೇಳಿದೆ ಅಲ್ವಾ, ಈ ರೋಗ ಹೃದಯಕ್ಕೆ ಬಂದ ರೋಗ. ಮರಣ ಅಂದ್ರೇನು? ಆತ್ಮೀಕವಾಗಿ ನಾವು ಸಾಯ್ತೇವೆ, ಆತ್ಮೀಕವಾಗಿ ನಾವು ಸತ್ತಿರ್ತೇವೆ ಅಂದರೆ ನಮ್ಮಲ್ಲಿ ಯಾವ ಕಾರ್ಯವೂ ಆಗುವುದಿಲ್ಲ. ಅದೇ ಯೇಸು ಕ್ರಿಸ್ತ ಒಬ್ಬ ತಂದೆ ಹೇಳ್ತಾನೆ ತಪ್ಪಿ ಹೋದ ಮಗನಿಗೆ, ಈ ನನ್ನ ಮಗನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಎಂದು. ಯಾವ ರೀತಿಯಲ್ಲಿ ಅವನು ಸತ್ತವನಾಗಿದ್ದನು? ಅವನು ಶರೀರವಾಗಿ ಸತ್ತಿದ್ದನ? ಇಲ್ಲ, ಅವನು ಆತ್ಮೀಕವಾಗಿ ಸತ್ತಿದ್ದನು. ಅಂದರೆ ಅವನಲ್ಲಿ ಕೆಟ್ಟ ಕೆಲಸಗಳೆಲ್ಲ ಆಗ್ತಿತ್ತು, ಕೆಟ್ಟ ಕೆಲಸ ಮಾಡ್ತಿದ್ದ, ತಂದೆಗೆ ಅವಿಧೇಯನಾಗಿದ್ದ. ಹಾಗೆ ಆ ತಂದೆ ಹೇಳ್ತಾನೆ, ಈ ನನ್ನ ಮಗ ಸತ್ತವನಾಗಿದ್ದ. ಹಾಗಿದ್ರೆ ಇಲ್ಲಿ ಬಲಹೀನತೆ, ಆತ್ಮೀಕ ಬಲಹೀನತೆ, ಆತ್ಮೀಕ ರೋಗ, ಆತ್ಮೀಕ ಮರಣ. ಆದ್ದರಿಂದ ಯಾರೇ ಆಗಲಿ ರಾತ್ರಿ ಭೋಜನ ತೆಗೆದುಕೊಳ್ಳುವಾಗ, ಕರ್ತನೇ ನಾನು ಪಾಪಿ, ನನ್ನನ್ನು ಕ್ಷಮಿಸು, ನಾನು ನಿನಗಾಗಿ ಬಾಳಬೇಕು, ನನ್ನನ್ನು ಮಾರ್ಪಡಿಸು, ನನ್ನನ್ನು ಬದಲಾಯಿಸು, ನಾನು ನಿನಗಾಗಿ ನಿಲ್ತೇನೆ ಎಂದು ಹೇಳುವುದಾದರೆ ಕರ್ತನು ಖಂಡಿತವಾಗಿ ಕ್ಷಮಿಸಿ ಮಾರ್ಪಡಿಸ್ತಾನೆ. ಅದರ ಬದಲಿಗೆ ಅದನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಡುವ ಬದಲು ಆತನೊಂದಿಗೆ ಇದ್ದುಕೊಂಡು ಕ್ಷಮೆಯಾಚಿಸಿ ಸರಿಪಡಿಸಿಕೊಂಡು ಮುಂದೆ ಹೋಗಬೇಕು ಅಂತ ಆತನು ಬಯಸ್ತಾನೆ. ಒಂದು ವೇಳೆ ದೀಕ್ಷಾ ಸ್ನಾನ ತೆಗೆದುಕೊಂಡರೂ ತೆಗೆದುಕೊಳ್ಳದಿದ್ದರೂ ವ್ಯತ್ಯಾಸ ಇಷ್ಟೇ, ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ನಾವು ಮಾರ್ಪಡಾಗದಿದ್ದರೆ, ನಾವು ಬದಲಾಗದಿದ್ದರೆ, ಪಾಪದ ಪಾಲಿಗೆ ನಾವು ಸಾಯದಿದ್ದರೆ ದೀಕ್ಷಾ ಸ್ನಾನ ತೆಗೆದುಕೊಂಡರೂ ಪ್ರಯೋಜನ ಇಲ್ಲ, ತೆಗೆದುಕೊಳ್ಳದಿದ್ದರೂ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಮಾರ್ಪಾಡು ಆಗದಿದ್ದರೆ, ನಮ್ಮೊಳಗೆ ನಮ್ಮ ಆತ್ಮ ನೂತನಗೊಳ್ಳದಿದ್ದರೆ ನಾವು ಯಾವುದನ್ನು ತೆಗೆದುಕೊಂಡರೂ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ಆತನಿಗೆ ವಿಧೇಯರಾಗಿ ಆತನ ಚಿತ್ತಕ್ಕನುಸಾರವಾಗಿ ನಡೆಯಲು ನಾವೆಲ್ಲರೂ ಮನಸ್ಸು ಮಾಡುವ ಅದೇ ರೀತಿಯಾಗಿ ಕರ್ತನು ನಮ್ಮೆಲ್ಲರನ್ನೂ ಬಲಪಡಿಸಲಿ ಅಂತ ನಾನು ಬೇಡಿಕೊಳ್ಳೋಳಾಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯ. ಕರ್ತನೇ, ಈ ದಿನದಲ್ಲಿ ಹೇಳಿದಂಥ ವಾಕ್ಯ ಪ್ರತಿಯೊಬ್ಬರೂ ಕೇಳುವಂತಾಗಲಿಪ್ಪ. ಸ್ವಸ್ಥ ಬೋಧನೆ ಬರುವಾಗ ಅಪ್ಪ, ತೀಟೆ ಕಿವಿಗಳುಳ್ಳವರು ಇದ್ದಾರೆ ಎಂದು ಹೇಳಿದೆಯಲ್ಲಪ್ಪ. ಆ ತೀಟೆ ಕಿವಿಗಳುಳ್ಳವರನ್ನು, ಆ ಕಿವಿಯನ್ನು ನೀನು ತೆರೆದು ನೀನು ಮಾತನಾಡು ನನ್ನ ತಂದೆ. ನಿನಗಾಗದ ಕಾರ್ಯ ಒಂದೂ ಇಲ್ಲಲ್ಲಪ್ಪ. ಎಲ್ಲರನ್ನು ಪ್ರೀತಿಸುವಂಥ ನನ್ನ ದೇವರು ನೀನಾಗಿದ್ದಿ. ಎಲ್ಲ ಲೋಕದ ಎಲ್ಲ ಜನರಿಗೋಸ್ಕರ ನೀನು ಪ್ರಾಣವನ್ನು ಕೊಟ್ಟಿದ್ದೀಯಲ್ಲಪ್ಪ. ಅವರನ್ನು ಕ್ಷಮಿಸಿ ಮಾರ್ಪಡಿಸುವ ದೇವರು ನೀನು, ಅವರನ್ನು ಬದಲಾಯಿಸುವ ದೇವರು ನೀನು, ಮಾರ್ಪಡಿಸುವ ದೇವರು ನೀನು, ಶುದ್ಧೀಕರಿಸುವ ದೇವರು ನೀನು. ನಿನ್ನೊಂದಿಗೆ ಪ್ರತಿಯೊಬ್ಬರೂ ಹೌದು ನಿನ್ನೊಂದಿಗೆ ನಿನ್ನ ಎದುರು ನಿಲ್ಲಬೇಕು ಅಂತ ನೀನು ಬಯಸುವಂಥ ದೇವರು. ಆದ್ದರಿಂದಲೇ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದಲ್ಲಪ್ಪ, ಸಕಲ ಕುಲ ಭಾಷೆ ಜನಾಂಗಳೆಲ್ಲರೂ ಯಾರಿಂದಲೂ ಎಣಿಸಲಾರದಷ್ಟು ಜನರು ನಿನ್ನ ಮುಂದೆ ನಿಲ್ಲುವರು ಎಂದು. ಅದಾಗುತ್ತದೆ, ನಿನ್ನ ಚಿತ್ತವೇ ನೆರವೇರಲಿಪ್ಪ, ನಿನ್ನ ಸಂಕಲ್ಪವೇ ನೆರವೇರಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆ. ಆಮೇನ್.